Ma'am? Yes, ma'am. Ma'am, nandu kaalu cure agite alva, nan live al torsla. Ha. Camera on. Torsla, ma'am. Torsi camera on maadi. Cure agidya? Ha, full cure agide. Okay. Back okay. Nidiye? Aha. Ha, kaanistide nodi. Okay. Kaanistidya? Ha ha. Idiyala? Okay. Idu ishtu ettukittu. ಸ್ಪೆಲ್ಲಿಂಗ್ ಇಷ್ಟು ಉದ್ದ ಇತ್ತು. ಮಾರ್ಕ್ಸ್ ನೋಡಿ, ಮಾರ್ಕ್ಸ್ ಒಂದು ಇಲ್ಲ, ಫುಲ್ ಇದೆಲ್ಲ ಸ್ಟಿಚಿಂಗ್ ಮಾರ್ಕ್ಸ್, ನಂದು ಮಾರ್ಕ್ಸ್ ಇಲ್ಲ, ಫುಲ್ಲು ಅದ್ ರೆಡ್ ರೆಡ್ ಇದ್ದಿದ್ದೆಲ್ಲ, ಇದೆಲ್ಲ ರೆಡ್ ಇತ್ತು. ಇವಾಗ ನೋಡಿ ಕಾಣಿಸ್ತದೇ ಇಲ್ಲ ಅನ್ಕೊಳ್ತೀನಿ ಅಲ್ವಾ, ನಾನು ಕಾಣಿಸ್ತಿಲ್ಲ. ಕಾಣಿಸ್ತದೆ ಕಾಣಿಸ್ತದೆ ಅಲ್ಲ, ಮಾರ್ಕ್ಸ್ ಇದು ಸ್ಟಿಚಿಂಗ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ತೆಗ್ದಿರೋದು, ಇಷ್ಟು ದಪ್ಪ ಇತ್ತು ಅದು ಸ್ಟಿಚಿಂಗ್ ಮಾರ್ಕ್, ಎಷ್ಟು ದಪ್ಪ ಇತ್ತು, ಬೊಬ್ಬೆ ತರ ಇತ್ತು ತುಂಬಾ. ಇವಾಗ ಪೇನ್ ಏನು ಇಲ್ವಾ? ಪೇನು ಇಲ್ಲ, ಏನು ಇಲ್ಲ, ಅಲ್ಲಿ ಪೆಟ್ಟಾಗಿದೆ ಅನ್ನೋದನ್ನೇ ಮರ್ತಿದೀನಿ ಅಂತ ಹೇಳ್ತಿದೀನಲ್ಲ ನಾನು. ಪೇನ್ ಸ್ವಲ್ಪನೂ ಇಲ್ಲ, ಪೇನ್ ಹೋಗಿದೆ, ಮತ್ತೆ ನಾನು ಅಲ್ಲಿ ಪೆಟ್ಟಾಗಿದೆ ಅಂತ ಮರ್ತೋಗಿ ಮಂಚದ ಮೇಲಿಂದ ಡೈ ಹೊಡಿತೀನಿ. ಅದಂತೂ ಚಿಕ್ಕದಾಗ ಅನ್ಸುತ್ತೆ, ಓ ಪೆಟ್ಟಾಗಿದೆಯಲ್ಲ ಅಂತ ಆಗ ನನ್ಗೆ ಗೊತ್ತಾಗತ್ತೆ. ಮತ್ತೆ ಓಡ್ತೀನಿ. ಮತ್ತೆ ನನ್ಗೆ ಹೊಟ್ಟೆ ನೋವಿತ್ತು, ಒಂದು 4 ಇಯರ್ಸ್ ಇಂದ ಇತ್ತು. ಅದು ನಾನು ಕಿಡ್ನಿ ಸ್ಟೋನ್ ಇರ್ಬೋದು ಅಂತ ಹೇಳಿ ಹೋಗದೆ ಇರೋ ಹಾಸ್ಪಿಟಲ್ ಇಲ್ಲ, ಯಾರು ಯಾವ ಹಾಸ್ಪಿಟಲ್ ಅಡ್ರೆಸ್ ಕೊಟ್ರು ಅಲ್ಲಿ ಹೋಗಿ ಚೆಕಪ್ ಸ್ಕ್ಯಾನಿಂಗ್ ಮಾಡಿಸಿ ಬರ್ತಿದ್ದೆ. ಸ್ಟೋನ್ ಚೆಕಪ್ ಎಲ್ಲ ಮಾಡ್ಬಿಟ್ಟು ಬೇರೆಯವರು ದಯವಿಟ್ಟು ಮೈಕ್ಸ್ ನ ಮ್ಯೂಟ್ ಮಾಡಿ. ಮಾತಾಡಿ ಮದುವೆ ಅವ್ರೆ. ಏನು ಪ್ರಾಬ್ಲಮ್ ಇಲ್ಲ ಅಂತಿದ್ರು. ನನ್ಗೆ ಟೆನ್ಷನ್ ಆಗ್ತಿತ್ತು, ಕಿಡ್ನಿ ಸ್ಟೋನ್ ಇರ್ಬೋದು, ಏನಕ್ಕೆ ಇಷ್ಟೊಂದು ಪೇನ್ ಬರ್ತಿದೆ ಅಂತ. 3 ಗಂಟೆಲಿ ಇದ್ರೆ ನಾನು 5 ಗಂಟೆ 6 ಗಂಟೆ ಆದ್ರೂ ನಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ, ಫುಲ್ ಪೇನ್. ಪಿಲ್ಲೋ ಏನಾದ್ರೂ ಅಡ್ಡ ಇಟ್ಕೊಂಡು ಪ್ರೆಸ್ ಮಾಡ್ಕೊಂಡು ನಿದ್ರೆ ಮಾಡ್ಬೇಕಿತ್ತು. ಬಟ್ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ನಲ್ಲ, ನನ್ಗೀಗ ಪೇನೇ ಇಲ್ಲ. ನನ್ಗೆ ಅನ್ಕೊಳ್ತೀನಿ ಈ ಪೇನ್ ಎಲ್ಲ ಎಲ್ಲೋಯ್ತು ಅಂತೇಳಿ, ಮತ್ತೆ ನಾನು ಅದನ್ನ ಕರ್ಕೊಳ್ತಿದ್ದೀನೇನೋ ಅನ್ಸುತ್ತೆ. ಹೋಗಿರೋದನ್ನೆಲ್ಲ ನೆನ್ಪು ಮಾಡ್ಕೊಳ್ತಿರ್ತೀನಿ. ತಲೆನೋವು ಅಂತೂ ಹೇಳೋದೇ ಬೇಡ, ತಲೆನೋವು ಸಿಕ್ಕಾಪಟ್ಟೆ ಬರ್ತಿತ್ತು. ತಲೆನೋವಿಲ್ಲ, ಮತ್ತೆ ನಂಗೆ ಮೇನ್ ಇದ್ದಿದ್ದು ಅದು, ಮತ್ತೆ ಈ ಕಾಲು ಮೇಜರ್ ಪ್ರಾಬ್ಲಮ್. ಡಾಕ್ಟರ್ ಹೇಳಿದ್ರು ಸ್ವೆಲ್ಲಿಂಗ್ ಹೋಗಲ್ಲ, ನೆಕ್ಸ್ಟ್ ನೀವು ಪ್ಲೇಟ್ ರಿಮೂವ್ ಮಾಡಿಸಿದ್ರು ಅದು ಸ್ವಲ್ಪ ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಬಟ್ ನಾನು ಅದಕ್ಕೇನು ಸ್ಪೆಷಲ್ ಆಗಿ ಹೀಲಿಂಗ್ ಏನು ಕೊಡ್ತಿಲ್ಲ. ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀನಲ್ವಾ, ಅವಾಗ ಅಲ್ಲಿ ಕಾಲ್ ಜಸ್ಟ್ ಪ್ರಾಕ್ಟೀಸ್ ಮಾಡ್ತೀನಿ ಅಷ್ಟೇ, ಸ್ಪೆಷಲ್ ಆಗಿ ಹೀಲಿಂಗ್ ಕೊಡ್ತಿಲ್ಲ. ಅಂದ್ರೆ ನನ್ಗೆ ಮತ್ತೆ ಆಪರೇಷನ್ ಇದೆಯಲ್ಲ, ಅದಾದ್ಮೇಲೆ ಕ್ಲೀನ್ ಆಗಿ ಕ್ಯೂರ್ ಮಾಡ್ಕೊಳ್ಳೋಣ ಅಂತೇಳಿ ಹೀಲಿಂಗ್ ಏನು ಮಾಡ್ತಿಲ್ಲ. ಇಲ್ಲ ಟೈಮ್ ಇತ್ತು ಅಂದ್ರೆ ಖಂಡಿತ ಹೀಲಿಂಗ್ ಮಾಡ್ತಾ ಬನ್ನಿ, ಅದು ಮಾರ್ಕ್ಸ್ ಎಲ್ಲವೂ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ನನ್ಗೆ ಮಾರ್ಕ್ಸ್ ಆಗುತ್ತಲ್ಲ, ಮತ್ತೆ ಆಪರೇಷನ್ ಆಗತ್ತಲ್ಲ ನೆಕ್ಸ್ಟ್ ಗೆ, ನಿಮ್ಗೆ ಆಪರೇಷನ್ ಆಗತ್ತಲ್ಲ, ಸೊ ಅಲ್ಲಿಗೆ ನೀವು ಈಗ್ಲಿಂದಾನೇ ರೇಖಿ ಕೊಡ್ತಾ ಬರ್ಬಹುದು. ಹೌದಾ? ಹೌದು ಖಂಡಿತ, ಫ್ಯೂಚರ್ಗೂ ನಿಮ್ಗೆ ರೇಖಿ ವರ್ಕ್ ಆಗ್ತಾ ಬರುತ್ತೆ. ಮನೆಯಲ್ಲಿ ಕೋರ್ಸ್ ಮಾಡ್ತಿದಾರ ಆಪರೇಷನ್ ಮಾಡ್ಸು ಅಂತ. ಹಾ, ನನ್ಗೇನು ಪೇನ್ ಇಲ್ಲ ಅನ್ನೋದ್ರಿಂದ ನಾನು ಇನ್ನು ಮುಂದೆ ಆಗ್ತಾನೆ ಇದ್ದೀನಿ. ನೆಕ್ಸ್ಟ್ ಆಪರೇಷನ್ ಅಂದ್ರೆ ಏನಕ್ಕೆ ಹೇಳಿ? ಅದು ರಾಡ್ ರಿಮೂವ್ ಮಾಡಿದ್ದಾರೆ ಒಳಗೆ. ಓಕೆ, ರಾಡ್ ರಿಮೂವ್ ಮಾಡೋದಕ್ಕೆ. ಹಾ, ನೀವು ರೇಖಿ ಕೊಡ್ತಾ ಬನ್ನಿ. ಹಾ, ಆಗಿನ ಒಂದು ಆಪರೇಷನ್ ಆದಾಗ ನಿಮ್ಗೆ ಅಷ್ಟು ರಿಸ್ಕ್ ಅಂತಾನು ಅನ್ಸಲ್ಲ, ಎಲ್ಲವೂ ಒಂದು ಇಷ್ಟ ಬೇಗ ಆಗೋಯ್ತಾ ನನಗೆ ಗೊತ್ತೇ ಆಗ್ಲಿಲ್ಲ ಆ ರೀತಿ ನೀವು ಫೀಲ್ ಇರತ್ತೆ. ಅದೇ, ಆಗ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಇನ್ನೊಂದು 3 ತಿಂಗಳ ಆಪರೇಷನ್ ಇದೆ ಅಂದಾಗ ಹೆವಿ ಹೀಲಿಂಗ್ ಕೊಡ್ತಾರೆ. ಇಲ್ಲ ಅಂದ್ರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ, ಖಂಡಿತ ಅಲ್ಲಿಗೂ ಕೂಡ ಎನರ್ಜಿ ಫ್ಲೋ ಆಗಿ ಹೋಗುತ್ತೆ. ನೀರಿನ ರೀತಿ ಮೀನ್ಸ್ ಎಲ್ಲಿ ಹಳ್ಳ ಇರುತ್ತೆ ಅಲ್ಲಿಗೆ ನೀರ್ ಹರಿಯುತ್ತಲ್ಲ, ಹಂಗೆ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಲ್ಲಿಗೆ ರೇಖಿ ಶಕ್ತಿ ಹರಿತಿರುತ್ತೆ ಅಷ್ಟೇ. ಅದೇ, ಕೈಗಳನ್ನ ಫ್ರೀ ಆಗಿ ಬಿಡಲ್ಲ, ಎಲ್ಲಾದ್ರೂ ಒಂದ್ ಪ್ಲೇಸ್ ಅಲ್ಲಿ ಇಟ್ಟೆ ಮಲಗ್ತೀನಿ, ಯಾಕಂದ್ರೆ ಎನರ್ಜಿ ಎಲ್ಲಿ ಬೇಕೋ ಅಲ್ಲಿ ಹೇಳ್ಕೊಳ್ಳಿ ಅಂತೇಳಿ. ಮಣಿಪುರ ಚಕ್ರದ ಮೇಲೆ ಇಟ್ಬಿಟ್ಟು ಕಂಫರ್ಟಬಲ್ ಇರುತ್ತಲ್ವ ಅಲ್ಲಿ ನಿದ್ರೆ ಮಾಡುವಾಗ, ಅಲ್ಲಿ ಇಟ್ಟು ಮಲಗ್ ಬಿಡ್ತೀನಿ. ಯಾವಾಗ ಎಚ್ಚರಾಗುತ್ತೆ ಅವಾಗ ತೆಗಿತೀನಿ, ಇಲ್ಲಾಂದ್ರೆ ಅಲ್ಲೇ ಇಟ್ಬಿಟ್ಟಿರ್ತೀನಿ. ಮತ್ತೆ ನಿದ್ರೆ ಮಾಡ್ತಿರ್ತೀವಲ್ಲ ಅವಾಗ್ಲೂ ಮಾಡ್ಕೋಬೋದಲ್ವ, 4 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ. ದಯವಿಟ್ಟು ಬೇರೆಯವ್ರ ಮೈಕ್ ಮ್ಯೂಟ್ ಮಾಡಿ. ಓಕೆ, ಮಾತಾಡಲ್ಲ. ಮಾತಾಡಿ ಮಾತಾಡಿ. ಮತ್ತೆ ಡಿಸ್ಟೆನ್ಸ್ ಇದೆಯಲ್ಲ, ಡಿಸ್ಟರ್ಬ್ ಆಗ್ತಿದೆ. ಹಾ, ಇಲ್ಲ ಇವಾಗ ಮಾತಾಡಿ. ಹಾ, ಆಗ ನಾನು ನಿದ್ರೆ ಮಾಡ್ಕೊಂಡೆ ಮಾಡ್ತಿರ್ತೀನಿ, ಏನು ತೊಂದರೆ ಇಲ್ಲ. ಓಕೆ,
ಏನು ತೊಂದ್ರೆ ಇಲ್ವಲ್ಲ, ಹಂಗ್ ಮಾಡ್ಬೋದಲ್ಲ? ಏನು ತೊಂದ್ರೆ ಇಲ್ಲ, ಏನು ತೊಂದ್ರೆ ಇಲ್ಲ. ನಿಮ್ಗೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ರೀತಿ ಪ್ರಾಕ್ಟೀಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಅಂದ್ರೆ ಎಷ್ಟು ಟೈಮ್ ಬೇಕಾದ್ರೂ ಮಾಡ್ಬೋದು ಅಲ್ವಾ, ಟೈಮ್ ಇದ್ರೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮೊನ್ನೆ ನನ್ನ ಹಸ್ಬೆಂಡ್ ನೋಡಿದ್ರು, ಅದು ಮಾರ್ಕ್ಸ್ ಎಲ್ಲ ತುಂಬಾ ಇತ್ತಲ್ವಾ, ಅವ್ರಿಗೆ ಆಯಿಂಟ್ಮೆಂಟ್ ಹೇಳಿದೆ ನಾನು ತಗೊಂಬರೋದಕ್ಕೆ, ಅದು 400 rupees ಏನೋ ಆಯಿಂಟ್ಮೆಂಟ್, ಹುಡುಕಿದ್ರು ಸಿಗ್ಲಿಲ್ಲ. ಬಟ್ ಆಯಿಂಟ್ಮೆಂಟ್ ಹಾಕಿದ್ರು ನನ್ಗೆ ಇಷ್ಟು ಕ್ಯೂರ್ ಆಗ್ತಿರ್ಲಿಲ್ಲ. ನಂಗೆ ಡ್ರೆಸ್ಸಿಂಗ್ ಮಾಡಿ ಡಾಕ್ಟರ್ ಪರಿಚಯ ಇದಾರೆ, ಅವ್ರಿಗೆ ಕಳ್ಸಿದ್ದೆ ಫೋಟೋ ತೆಗೆದು, ಆಯಿಂಟ್ಮೆಂಟ್ ಏನು ಹಚ್ಚಿಲ್ಲ ಅಂತೇಳಿ. ಓ ತುಂಬಾ ಚೆನ್ನಾಗಿ ಕ್ಯೂರ್ ಆಗಿದೆ, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ಮಾರ್ಕ್ಸ್ ಏನಾದ್ರು ಇರುತ್ತಲ್ವಾ, ಯಾವ್ದೇ ಸುಟ್ಟ ಗಾಯ ಆತರ ಇದ್ರೆ ಮಾರ್ಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ರಿಮೂವ್ ಆಗುತ್ತೆ. ಬಟ್ ನನ್ಗೆಲ್ಲ ಇಷ್ಟೊಂದು ರಿಸಲ್ಟ್ ಸಿಕ್ತಿದೆಯಲ್ಲ, ನಮ್ಮ ಮನೆ ಕೆಲವರಿಗೆ ರಿಸಲ್ಟ್ ಇನ್ನು ಬರ್ತಿಲ್ಲ ಅಂತಾರಲ್ಲ, ಯಾಕೆ ಅಂತ? ಅವರವರ ಕರ್ಮಗಳ ಮೇಲೆ ಡಿಪೆಂಡ್ ಅಷ್ಟೇನೇ. ವರ್ಕ್ ಆಗ್ತಿದ್ಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ನನ್ಗೆ ಏನಾಗ್ತಿದೆ ಗೊತ್ತಿಲ್ಲ ಅಂತಾರೆ ಯಾರಿಗೆ ಕೇಳಿದ್ರು. ಇವಾಗ ನೀವೇನಿದ್ದೀರಾ ಅದು ಬೇರೆಯವರಲ್ಲ, ಅದೇ ರೀತಿ ಬೇರೆಯವ್ರು ಏನಿದ್ದಾರೆ ಆ ರೀತಿ ನಾನಲ್ಲ. ಪ್ರತಿಯೊಬ್ಬರಿಗೂ ಅವರವರದ್ದೇ ಒಂದು ಇಮೇಜ್ ಇದೆ ಅಲ್ಲ. ಸೊ ಇವಾಗ ನನ್ನ ಕರ್ಮಗಳು ಬೇರೆ, ನಿಮ್ಮ ಕರ್ಮಗಳು ಬೇರೆ, ಇನ್ನೊಬ್ಬರ ಕರ್ಮಗಳು ಬೇರೆ ಇರುತ್ತೆ. ನಿಮ್ಗೆ ಎಷ್ಟು ಸ್ಪೀಡ್ ಅಲ್ಲಿ ರಿಸಲ್ಟ್ ಕೊಟ್ಟಿರುತ್ತೋ ಅಷ್ಟು ಸ್ಪೀಡ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಕೊಡ್ಲೇಬೇಕು ಅಂತ ಏನಿಲ್ಲ. ಈಗ ಒಂದೇ ವಿಷಯ ಒಂದೇ ಇರ್ಬೋದು, ಬಟ್ ನೀವ್ ಅದನ್ನ ನೋಡೋ ರೀತಿ ಬೇರೆ ಇರುತ್ತೆ, ಬೇರೆಯವ್ರು ನೋಡೋ ರೀತಿ ಇರುತ್ತೆ, ಇನ್ನೊಬ್ರು ಯಾರೋ ನೋಡೋ ಅಂತ ರೀತಿನೇ ಬೇರೆ ಇರುತ್ತೆ. ವಿಷಯ ಒಂದೇನೆ, ಬಟ್ ನೀವ್ ಅರ್ಥ ಮಾಡ್ಕೊಳ್ಳೋದ್ ಬೇರೆ ರೀತಿ, ಅವ್ರ ಅರ್ಥ ಮಾಡ್ಕೊಳ್ಳೋದ್ ಬೇರೆ ರೀತಿ ಅಲ್ವಾ? ಸೇಮ್ ಅದೇ ರೀತಿ ರೇಖೀಯ ಶಕ್ತಿ ಒಂದೇನೆ, ಬಟ್ ಅದು ನನ್ಗೆ ವರ್ಕ್ ಮಾಡೋದು ನನ್ನ ನಾನು ಯಾವ ರೀತಿ ಇದ್ದೀನಿ ಅದ್ರ ಮೇಲೆ, ನಿಮ್ಗೆ ವರ್ಕ್ ಮಾಡೋದು ನೀವ್ ಯಾವ ರೀತಿ ಇದ್ದೀರಾ ಅದ್ರ ಮೇಲೆ, ಅದೇ ರೀತಿ ಬೇರೆಯವ್ರಿಗೆ ವರ್ಕ್ ಮಾಡೋದು ಅವ್ರ ಯಾವ ರೀತಿ ಇದ್ದಾರೆ ಅದ್ರ ಮೇಲೆ. ಯಾವ ರೀತಿ ಬೇರೆ ಬೇರೆಯಾಗಿ ಅರ್ಥ ಮಾಡ್ಕೋತೀವಿ. ಇವಾಗ ಒಂದು ಸಬ್ಜೆಕ್ಟ್ ನಾವು ಹೇಳಿದ್ವಿ ಅಂದ್ರೆ ನನ್ಗೆ ಅರ್ಥ ಆಗದೆ ಬೇರೆ ರೀತಿ ನನ್ನ ಒಪಿನಿಯನ್ ಇದಿರ್ಬಹುದು, ಬಟ್ ನಿಮ್ಗೆ ಬೇರೆನೆ ಒಪಿನಿಯನ್ ಬರ್ಬೋದು ಅದ್ರ ಬಗ್ಗೆ ಅಲ್ವಾ? ಹೌದೌದು, ಆ ರೀತಿ ಅದೇ ನನ್ ರಿಸಲ್ಟ್ ಬಂದಿದೆಯಲ್ಲ ಅದನ್ನ ತೋರಿಸಿ ಅದನ್ನೇ ನಾನೇ ಹೇಳ್ತಿರ್ತೀನಿ, ನನಗ್ ಬಂದಿರೋ ರಿಸಲ್ಟ್ ನೇ ನಾನು ಹೇಳ್ತೀನಿ, ಬೇರೆಯವ್ರದ್ದೆಲ್ಲ ಬೇಡ, ವಿಡಿಯೋ ಹಾಕಲ್ಲ. ನಂದು ಮೇನ್ ಕಾಲ್ ಮೇಜರ್ ಅಲ್ವಾ ಅದು, ಅದನ್ನ ತೋರಿಸ್ತೀನಿ ಆತರ ಇದ್ದಿದ್ದಲ್ವಾ, ಎಷ್ಟು ಚೆನ್ನಾಗಿ ಕ್ಯೂರ್ ಆಗಿದೆ ಅಂತ ಅವರೇ ಫಸ್ಟ್ ನೋಡಿರ್ತಾರಲ್ವಾ. ನೋಡಿ ನನ್ ದೊಡ್ಡಮ್ಮನಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತು. ಆಕ್ಚುಲಿ ಅವ್ರಿಗೆ ಹೊಟ್ಟೆ ಕಿಚ್ಚೆಲ್ಲ ಜಾಸ್ತಿ ಇರುತ್ತೆ, ಕೊಡ್ಸ್ಬಾರ್ದು ಅಂತಾನೆ ಇದ್ದೆ, ಬಟ್ ಪ್ರಾಬ್ಲಮ್ಸ್ ಜಾಸ್ತಿ ಪ್ರಾಬ್ಲಮ್ಸ್ ಕೊಡ್ಸಿದೆ, ಬಟ್ ಅವ್ರಿಗೆ ವರ್ಕ್ ಆಯ್ತು, ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರಿಗೆ ತುಂಬಾ ಅವ್ರ ಹೇಳ್ತಿರ್ತಾರೆ. ಆದ್ರೆ ಅವ್ರ ಜೂಮ್ ಮೀಟಿಂಗ್ ಅಟೆಂಡ್ ಆಗಕ್ ಆಗಲ್ಲ, ಅವ್ರ ದೂರ ಅಲ್ವಾ ಇರೋದು, ಮುಂದಿನ ಬರ್ತೀನಿ ಅಂತ ಹೇಳಿದ್ದಾರೆ ಮಾತಾಡಕಂತ. ಆವಾಗ ನಾನು ಅಟೆಂಡ್ ಮಾಡ್ತೀನಿ. ಹಾ ಹಾ, ಶ್ಯೂರ್ ಶ್ಯೂರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಹಾ ಓಕೆ ಮ್ಯಾಮ್, ಥ್ಯಾಂಕ್ ಯು.